ಮತ್ತೆ ಬಹಳಷ್ಟು ಜನ ನಮ್ಮ ತಗ ಬಂದು ಹೇಳ್ತಾರೆ, ಗುರುಗಳೇ ನಮ್ಮ ಯಜಮಾನರಿಗೆ ಪರಸ್ತ್ರೀ ವ್ಯಾಮೋಹ ಅಂದರೆ ಬೇರೆ ಒಂದು ಹೆಣ್ಣಿನ ಒಂದು ಸಹವಾಸ ಇದೆ, ಇದನ್ನು ಹೇಗಾದರೂ ಮಾಡಿ ಬಿಡಿಸ್ಬೇಕು, ಎಲ್ಲ ದುಡ್ಡೆಲ್ಲ ತೊಗೊಂಡೋಗಿ ಅವ್ರಿಗೆ ಕೊಡ್ತಾರೆ, ನಮಗೇನೂ ಕೊಡಲ್ಲ, ಮನೆಗೆ ಅಂತ ಒಂದು ರೂಪಾಯಿ ತಂದು ಹಾಕಲ್ಲ ಗುರುಗಳೇ, ಏನು ಮಾಡೋದು ಅಂತ ಬೇಜಾರು ಮಾಡ್ಕೋತಾ ಇರ್ತಾರೆ. ಇದಕ್ಕೇನು ಮಾಡಬೇಕು? ಸಿಂಪಲ್ ಆಗಿರೋ ತಂತ್ರವನ್ನು ಮಾಡ್ಕೊಳ್ಳಿ, ಎಂಥ ವ್ಯಾಮೋಹ ಇತ್ತು ಅಂತಂದರೂ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಅಂತ ಬಿಟ್ಬಿಡ್ತಾರೆ. ಏನು ಅಂತಂದರೆ, ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚೇದಂಷ್ಟಪತ್ನಿ ಚುಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತೆಯಲ್ಲಿ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆ, ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತಾ ಇದ್ದಂದರೆ, ಟ್ರಾನ್ಸೆಲ್ಸ್ ಸಮಸ್ಯೆ, ಗಂಟಲಲ್ಲಿ ಯಾವಾಗಲೂ ಶೀತ, ಒಂಚೂರು ಕೋಲ್ಡ್ ವಾಟರ್ ಕೊಡುತ್ತೆ ಶೀತ ಆಗಿಬಿಡುತ್ತೆ, ಗಂಟು ಕಟ್ಕೊಳ್ಳುತ್ತೆ, ಯಾವಾಗಲೂ ಗಂಟಲಿನಲ್ಲಿ ನೋವು, ಗಂಟಲಲ್ಲಿ ಕಿಚ ಕಿಚ್ಚ ಅಂದರೆ ಕೆರೆತ, ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತಲ್ಲ ಆ ಥರ, ಯಾವ ಮುದ್ರೆ ಮಾಡಬೇಕು? ಏನಿಲ್ಲ, ಸಿಂಪಲ್ ಆಗಿರೋಂಥ ಮುದ್ರೆ ಮಾಡಿ, 30 ನಿಮಿಷ ಮಾಡಿ, 1.5 ತಿಂಗಳಲ್ಲಿ ನಿಮಗೆ ಟ್ರಾನ್ಸೆಲ್ಸ್ ಇದೆಯಾ, ನಮಗೆ ಇತ್ತ ಅಂತ ನಿಮಗೆ ಅನಿಸ್ಬಿಡುತ್ತೆ. ಯಾವುದು ಆ ಒಂದು ಮುದ್ರೆ ಅಂತಂದರೆ, ಸಹಜ ಶಂಖ ಮುದ್ರೆ ನೋಡಿ, ಎಲ್ಲ ಎರಡು ಬೆರಳುಗಳನ್ನು ಇಟ್ಕೊಳ್ಳಿ, ಹಿಂಗೆ ತಾಕ್ಸಿ ಎರಡೇ ಬೆರಳನ್ನ ಇಟ್ಕೊಳ್ಳಿ ಅಂತಲ್ಲ, ಇದು ಸಹಜ ಶಂಖ ಮುದ್ರೆ. ಕೇವಲ 30 ನಿಮಿಷಗಳ ಕಾಲ ಮಾಡಿ, ಈ ಟ್ರಾನ್ಸೆಲ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗಿಲ್ಲ ಅಂತಂದರೆ ಕೇಳಿ ಅಲ್ಲ, ಇದು ಅತ್ಯದ್ಭುತವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಪ್ರತಿಯೊಂದರಲ್ಲೂ ಕೂಡ ಒಂದು ತರಂಗಗಳು ಅನ್ನೋದಿರುತ್ತೆ, ವೈಬ್ರೇಷನ್. ಇಲ್ಲಿ ರೇಡಿಯೋ ಹಾಕಿದ್ರೆ ಹೇಗೆ ಬರುತ್ತೆ, ವಿತೌಟ್ ಆಂಟೆನ, ವಿತೌಟ್ ಕನೆಕ್ಷನ್ನು, ಇಲ್ಲಿ ಮೊಬೈಲ್ ಹೆಂಗೆ ಶಬ್ದ ಬರುತ್ತೆ, ವೈಬ್ರೇಷನ್ ತರಂಗಗಳು, ಒಂದು ಆಂಟೆನ ಇರುತ್ತೆ, ಅಲ್ಲಿಂದ ತರಂಗಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಮನುಷ್ಯ ನಿರ್ಮಾಣ ಮಾಡಿರುವಂತಹ ವಸ್ತುಗಳಿಂದನೇ ಆ ಒಂದು ಪ್ರಭಾವಶಾಲಿಯಾಗಿರುವಂತಹ ಒಂದು ತರಂಗಗಳು ಬರುತ್ತೆ ಅಂತಂದರೆ, ಮನುಷ್ಯ ಸ್ವಂತ ನ್ಯಾಚುರಲ್ ಆಗಿ ಬರಲ್ವಾ? ಈಗ ಆಕ್ಸಿಜನ್ ಕೊಡುತ್ತೆ ಕಾಣಲ್ಲ, ಬಟ್ ಅಗಾಧವಾದಂಥ ಮನುಷ್ಯ ಸೃಷ್ಟಿ ಮಾಡಿದ್ರೂ ಕೂಡ ಒಂದು ಮರದಲ್ಲಿ ಕೊಡುವಂಥ ಒಂದು ಆಕ್ಸಿಜನನ್ನು ಈತ ಫ್ಯಾಕ್ಟ್ರಿನಲ್ಲಿ ತಯಾರಿಸೋಕ್ಕಾಗಲ್ಲ. 10 ಮರ ಮಾಡೋಂಥದ್ದು ಒಂದು ಫ್ಯಾಕ್ಟ್ರಿ ಇಟ್ಕೊಂಡು ಕಷ್ಟಪಟ್ಟು ಮಾಡ್ತಾನೆ ಗೊತ್ತಲ್ಲ, ಕೊಡುವಂಥದ್ದು ಆಕ್ಸಿಜನ್ನ ಈತ ತಯಾರಿ ಮಾಡ್ತಾನೆ. ಅದಕ್ಕೋಸ್ಕರ ಮನುಷ್ಯನಿಗೆ ಅಗಾಧವಾದಂಥ ಒಂದು ಶಕ್ತಿ ಇರುತ್ತೆ, ಮನುಷ್ಯನ ಒಂದು ಸಾಧನೆಯಿಂದನೇ ಅದೆಲ್ಲವೂ ಕೂಡ ಆಗಿರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ವೈಬ್ರೇಷನ್ ಇದೆ ನೋಡಿ, ನಿಮಗೆ ಚಿಂತೆ ಆದಾಗ ಒಳ್ಳೆ ಹಾಡುಗಳನ್ನು ಕೇಳಿ ನೋಡಿ, ಒಳ್ಳೆ ಒಳ್ಳೆ ಹಾಡುಗಳನ್ನ ಕೇಳಿದ್ರೆ ಮನಸ್ಸು ಖುಷಿಯಾಗುತ್ತೆ, ಡ್ಯಾನ್ಸ್ ಮಾಡೋಣ ಆಗುತ್ತೆ, ಮೂಡ್ ಚೇಂಜ್ ಆಗುತ್ತೆ, ಅಂದರೆ ಅದರಲ್ಲಿ ವೈಬ್ರೇಷನ್ ಇದೆ ಅಂತ ತಾನೇ ಅರ್ಥ ಗೊತ್ತಲ್ಲ. ಒಂದು ಮತ್ತು ಇನ್ನೊಂದು, ಈ ಹಾಡಿನಲ್ಲಿ ಗಂಟೆಯ ನಾದದಲ್ಲಿ ಗಂಟೆ ಠಣ್ ಅಂತ ಕೇಳಿದ್ರೆ ದೇವಸ್ಥಾನ ಗಂಟೆಯಲ್ಲಿ ಒಂದು ವೈಬ್ರೇಷನ್ಸ್ ಆಗುತ್ತೆ ಅಲ್ಲ, ಇದರೆಲ್ಲ ವಿಚಾರಗಳು ಇದೆ ಅಂತಂದಮೇಲೆ, ಮನುಷ್ಯನ ವಿಚಾರಗಳಿಗೂ ಕೂಡ ಯೋಚನೆ ಮಾಡೋದಕ್ಕೂ ಕೂಡ ವೈಬ್ರೇಷನ್ಸ್ ಅನ್ನೋಂಥದ್ದು ಇದೆ. ನೀವು ಒಳ್ಳೆಯ ಆಲೋಚನೆಗಳು ಮಾಡ್ತಾ ಇತ್ತು ಅಂದರೆ, ಪಾಸಿಟಿವ್ ಆಗಿ ಯೋಚನೆ ಅಂದರೆ ಒಳ್ಳೊಳ್ಳೆ ವಿಚಾರಗಳು, ನಾನು ಆರೋಗ್ಯವಾಗಿದ್ದೇನೆ, ನಾನು ಧೈರ್ಯವಾಗಿದ್ದೇನೆ, ನನಗೆ ಸಿರಿ ಸಂಪತ್ತುಗಳು ಬರ್ತಾ ಇದೆ, ಪಾಸ್ಟ್ ಪ್ರೆಸೆಂಟೆನ್ಸಲ್ಲಿ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ನಮ್ಗೆ ಬರ್ತಾ ಇದೆ, ಬಂದಿದೆ ಅಂತ ಅನ್ನೋದಕ್ಕೆ ಬರ್ತಾ ಇದೆ ಅಂತಂದರೆ ಒಳ್ಳೆ ಎನರ್ಜಿನ ಕೊಡುತ್ತೆ ನಮಗೆ. ನಮ್ಮ ಒಂದು ಬಾಡಿ, ನೀವು ಅದೇ ಥರ ಮಾಡಿ, ಯೋಗಿಗಳೇನು ಮಾಡ್ತಾರೆ, ಸ್ನಾನನೇ ಮಾಡಲ್ಲ, ಸಾಧು ಸಂತರು ತಪಸ್ ಮಾಡ್ಕೊಂಡು ಕೂತ್ಕೊಂಡು ಘಮ್ ಅಂತ ಇರುತ್ತೆ ಅವ್ರ ದೇಹ, ಹೆಂಗೆ? ದಿಸ್ ಇಸ್ ಎ ವೈಬ್ರೇಷನ್. ಅವರು ಧ್ಯಾನದಲ್ಲಿ ಮಾಡುವಂತಹ ಕಳಿಸುವಂಥ ಒಂದು ವೈಬ್ರೇಷನ್, ಜ್ಞಾನ ಅನ್ನೋಂಥದ್ದು ನೋಡಿ, ಸೆಂಟು ಒಂದೆಲ್ಲೋ ಒಂದೇ ಒಂದು ಹನಿ ಆಗ್ತು ಅಂತ ಘಮ್ ಅನ್ನೋದು, ಎಲ್ಲ ಆ ಒಂದು ಗಾಳಿಗೆ ಸ್ಪರ್ಶ ಆಗಿ ಗಾಳಿ ಘಮ್ ಅನ್ನತ್ತೆ ಗೊತ್ತಲ್ಲ, ಅದೇ ದಟ್ ಇಸ್ ಎ ವೈಬ್ರೇಷನ್ ಗೊತ್ತಲ್ಲ. ಮನುಷ್ಯನ ವಿಚಾರಗಳಿಗೂ ಕೂಡ ಒಂದು ವೈಬ್ರೇಷನ್, ನೀವು ಒಳ್ಳೆ ಆಲೋಚನೆ ಮಾಡ್ತು ಅಂತಂದರೆ ಶತ್ರುಗಳು ನಿಮ್ಮ ಹತ್ರ ಬತ್ತಿದಂಗೆ ಕೂಲ್ ಆಗಿಬಿಡ್ತಾರೆ ಗೊತ್ತಲ್ಲ, ಅಂಥ ಒಂದು ಶಕ್ತಿ ಮನುಷ್ಯನ ವಿಚಾರ. ಅದಕ್ಕೋಸ್ಕರ ನೀವು ಒಳ್ಳೊಳ್ಳೆಯ ಆಲೋಚನೆ ಮಾಡಿ ಗೊತ್ತಲ್ಲ, ಕೆಟ್ಟದ್ದು ನನಗೆ ಹಿಂಗೆ ನನಗೆ ಅಸಮರ್ಥ್ಯ, ನನಗೆ ಶಕ್ತಿ ಇಲ್ಲ, ನನಗೆ ಆಗಲ್ಲ, ಬರೀ ದೊಡ್ಡವ್ರಿಗೆ ಮಾತ್ರ, ಶ್ರೀಮಂತರಿಗೆ ಮಾತ್ರ, ಅದೆಲ್ಲ ಬಿಟ್ಬಿಡಿ, ನನಗೂ ಕೂಡ ಆಗುತ್ತೆ, ನಿಧಾನಕ್ಕೆ ಆಗ್ಬೋದು ಆಗುತ್ತೆ ಅಂತ ಅಂದ್ಕೊಂಡೆ ಸಾಕೋದು ಕೆಲಸ ಆಗ್ತದೆ. ಅತ್ಯದ್ಭುತವಾದಂಥ ಒಂದು ತಂತ್ರದ ಮತ್ತು ಈ ಒಂದು ವಿಚಾರ ಅಂತಂದರೆ ಇದೇ ಒಂದು ತಂತ್ರ, ಒಂದು ಒಳ್ಳೆ ಪಾಸಿಟಿವ್ ಯೋಚನೆ ಮಾಡೋದೇ ಒಂದು ತಂತ್ರ ಅಲ್ಲ, ಇದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ, ಏನು ಮಾಡೋದು ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ ಅಂತ,
ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ತಕ್ಷಣ ಪರಿಹಾರ ಆಗ್ಬಿಡುತ್ತೆ ಗೊತ್ತಲ್ಲ. ಮರಗಾಡಲ್ಲಿ ಓಯಿಸಿದ್ದಂಗೆ ಗೊತ್ತಲ್ಲ. ಮತ್ತು ಶತ್ರುಗೆ ರಾಮಬಾಣ ಇದ್ದಂಗೆ, ರಾಮಬಾಣ ಬಿಡ್ತು ಅಂತಂದರೆ ಯಾವುದೇ ಶತ್ರುಗಳು ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಆ ಥರ ಗೊತ್ತಲ್ಲ. ಮತ್ತು ಇನ್ನು ಭಾಳಷ್ಟು ಜನಕ್ಕೆ, ಗುರುಗಳೇ ನಾವು ಸಾಲ ಸೌಲಭ್ಯ ಏನು ಮಾಡಿಲ್ಲ, ಒಂದು ಸೈಟ್ ತೊಗೊಂಡಿಲ್ಲ, ಒಂದು ಮನೆ ಕಟ್ಟಿಲ್ಲ, ಭಾಳಷ್ಟು ಜನ ಹೇಳ್ತಾರೆ ಗುರುಗಳೇ ನಮ್ಮ ಮಕ್ಕಳಿಗೆ MBA ಅದು ಇದು ಏನೇನೋ ಮಾಡಿಸ್ಬೇಕು ಅಂತಿದ್ವಿ, 7-8 ಲಕ್ಷ ಖರ್ಚಾಗುತ್ತೆ. ಅದಿಲ್ಲ ಗುರುಗಳೇ. ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ಮಕ್ಕಳಿಗೆ ಮದುವೆ ಮಾಡಬೇಕು, ದುಡ್ಡಿಲ್ಲ ಗುರುಗಳೇ. ಮಕ್ಕಳೇನೋ ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾರೆ, ಅದಕ್ಕೆ ದುಡ್ಡು ಕೊಡು ಅಂತ ಇದ್ದಾರೆ. ಇಲ್ಲ ಇಲ್ಲ ಅಂತ ಹೇಳಬೇಕಾಗುತ್ತೆ, ಪರಿಸ್ಥಿತಿ ಬಂದ್ಬಿಟ್ಟಿದೆ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಒಡವೆಗಳೆಲ್ಲ ಹಾಕ್ಕೊಂಡು ಕಾರ್ಗೀರೆಲ್ಲ ತೊಗೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೆ, ಫಾರಿನ್ ಟ್ರಿಪ್ ಎಲ್ಲ ಮಾಡಿಕೊಂಡು. ಬಟ್ ನಾವು ಇನ್ನೂ ಹಂಗೆ ಇದ್ದೀವಿ. ಬಟ್ ಊಟ ತಿಂಡಿ ಬಟ್ಟೆಗೆ ಏನೂ ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡೋದು ಗುರುಗಳೇ? ಇದಕ್ಕೂ ತಲೆ ಕೆಡಿಸ್ಕೊಬಿಡಿ. ಇದಕ್ಕೂ ಕೂಡ ಏಕೈಕ ರಾಮಬಾಣ ಅಂತಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ನಿಮ್ಮ ಎಲ್ಲ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಬಗೆಹರಿದು ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀರ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗುತ್ತೆ ಗೊತ್ತಲ್ಲ. ಇದೇ ನೀವೇನು ಮಾಡಬೇಕು ಅಂತಂದರೆ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟೆ ಸಾಕು, ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾದ್ರೂ ಇಡ್ಬೋದು, ಬೀರಿನಲ್ಲಾದ್ರೂ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ. ಮತ್ತು ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡ್ಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವ್ರು ತುಂಬ ಚೆನ್ನಾಗಾಗ್ತಾರೆ. ಅದ್ಭುತವಾದಂಥ ಒಂದು ಯಂತ್ರ, ಮಿಸ್ ಮಾಡಬೇಡಿ. ಒಂದು 10 ಸರಿ ಸಂಕಲ್ಪ ಮಾಡಿಕೊಡಿ, 11ನೇ ಸರಿ ನಿಮಗೆ ಆ ಮನೆಯಲ್ಲಿ ಅದು ಅಷ್ಟಲಕ್ಷ್ಮಿ ಯಂತ್ರ ಹೇಗೋ ನಿಮ್ಮ ಮನೆಗೆ ಬಂದು ಸೇರಿರುತ್ತೆ ಅಲ್ಲ. ಇದು ಅತ್ಯದ್ಭುತವಾದಂಥ ಒಂದು ಯಂತ್ರದ ವಿಚಾರ. ಮತ್ತು ಭಾಳಷ್ಟು ಜನ ನಮ್ಮ ಬಂದು ಹೇಳ್ತಾರೆ ಗುರುಗಳೇ ನಮ್ಮ ಯಜಮಾನರಿಗೆ ಪರಸ್ತ್ರೀ ವ್ಯಾಮೋಹ ಅಂದರೆ ಬೇರೆ ಒಂದು ಹೆಣ್ಣಿನ ಒಂದು ಸಹವಾಸ ಇದೆ, ಇದನ್ನು ಹೇಗಾದರೂ ಮಾಡಿ ಬಿಡಿಸ್ಬೇಕು, ಎಲ್ಲ ದುಡ್ಡೆಲ್ಲ ತೊಗೊಂಡೋಗಿ ಅವ್ರಿಗೆ ಕೊಡ್ತಾರೆ, ನಮಗೇನೂ ಕೊಡಲ್ಲ, ಮನೆಗೆ ಅಂತ 1 ರೂಪಾಯಿ ತಂದು ಹಾಕಲ್ಲ ಗುರುಗಳೇ, ಏನು ಮಾಡೋದು ಅಂತ ಬೇಜಾರು ಮಾಡ್ಕೋತಾ ಇರ್ತಾರೆ. ಇದಕ್ಕೇನು ಮಾಡಬೇಕು ಅನ್ನುವಂಥದ್ದು ಒಂದು ವಿಚಾರ. ಅದಕ್ಕೆ ನೀವೇನು ಮಾಡಿ ಅಂತ ನಾವು ನೋಡೋದಾಯಿತು ಅಂತಂದರೆ ಏನಿಲ್ಲ, ಸಿಂಪಲ್ ಆಗಿರೋ ತಂತ್ರವನ್ನು ಮಾಡ್ಕೊಳ್ಳಿ. ಎಂಥ ವ್ಯಾಮೋಹ ಇತ್ತು ಅಂತಂದರೂ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಅಂತ ಬಿಟ್ಬಿಡ್ತಾರೆ. ಏನು ಅಂತಂದರೆ ಪರಸ್ತ್ರೀ ವ್ಯಾಮೋಹ ಅಂದರೆ ನಿಮ್ಮ ಯಜಮಾನರು ಅಂತಂದರೆ ನೀವು ನಿಮ್ಮ ಯಜಮಾನರು ಒಂದು ಫೋಟೋ ತಗೊಳ್ಳಿ. ಈ ಫೋಟೋವನ್ನು ತೆಗೆದುಕೊಂಡು ಅದರಿಂದ ನೀವೇನು ನೋಡುತ್ತಂದರೆ ಆಕೆಯೇ ಹೆಸರನ್ನು ಬರೀಬೇಕು. ಆ ಸಾಧ್ಯ ಆಯಿತು ಅಂದರೆ ಆಕೆಯ ಎಸ್ ಫೋಟೋ ಇತ್ತು ಅಂತಂದರೆ ಪರವಾಗಿಲ್ಲ, ಫೇಸ್ಬುಕ್ಕು ಇದರಲ್ಲೆಲ್ಲ ಸಿಗುತ್ತೆ. ಯಾಕಂದರೆ ಒಬ್ಬರು ಮನೆ ಹಾಳು ಮಾಡಬಾರ್ದು, ಯಾವುದೇ ಒಂದು ಹೆಣ್ಣಾಗಲಿ ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ಅನ್ನೋದರಿಂದ ಇನ್ನೊಂದು ಮನೆಯ ಹೆಣ್ಣನ್ನು ಹಾಳು ಮಾಡಬಾರ್ದು. ಹಾಗಾಗಿ ಸಾಧ್ಯ ಆಯಿತು ಅಂದರೆ ಅವಳು ಫೋಟೋವನ್ನು ತೆಗೆದುಕೊಳ್ಳಿ, ಇಲ್ಲ ಅಂತಂದರೆ ನಿಮ್ಮ ಯಜಮಾನರ ಫೋಟೋನ ಪಾಸ್ಪೋರ್ಟ್ ಸೈಜ್ ಅಥವಾ ಫೋಟೋನ ತೆಗೆದುಕೊಳ್ಳಿ. ಅದರಿಂದ ನೀವೇನು ಮಾಡಬೇಕು ಅಂತ ಈ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು. ಯಾವುದೇ ಪರಸ್ತ್ರೀ ವ್ಯಾಮೋಹ ಇದ್ರೆ ಬಿಟ್ಟು ಹೊರಟೋಗಲಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಈ ಮಂತ್ರವನ್ನು ಬರಿ ಗೊತ್ತಲ್ಲ. ಬರೀಬೇಕು, ಯಾವ ಪೆನ್ನಲ್ಲಾದರೂ ಕೂಡ ಪರವಾಗಿಲ್ಲ, ಬ್ಲ್ಯಾಕು ಬ್ಲೂ ರೆಡ್ಡು. ಹೋಮ್ ಕಟಕಟ ರೀಮ್ ರೀಮ್ ಕ್ರೀಮ್ ಚಂಡಿಕಾಯ ಸ್ವಾಹ ಅಂತಲ್ಲ. ಓಂ ಕಟಕಟ ರೀಮ್ ಕ್ರೀಮ್ ಚಂಡಿಕಾಯ ಸ್ವಾಹ ಅಂತಲ್ಲ, ಇಷ್ಟು ಚಂಡಿಕಾಯ ಸ್ವಾಹ. ಓಂ ಕಟಕಟ ರೀಮ್ ರೀಮ್ ಕ್ರೀಮ್ ಚಂಡಿಕಾಯ ಸ್ವಾಹ ಅಂತ ಬರೀಬೇಕು. ಒಂದು 3 ಬಾರಿ ಬರೀರಿ, ಒಂದು ಬಾರಿ ಬರೋದು ನಡೆಯುತ್ತೆ. ಸಾಧ್ಯ ಆಯಿತು ಅಂತಂದರೆ ಅವಳ ಹೆಸರು ಬರೀರಿ, ಇಲ್ಲಾಂತಂದರೆ ಅವಳ ಫೋಟೋಯಿಂದನೂ ಕೂಡ ಬರೀರಿ. ಅದರ ಮೇಲೆ ಒಂದು ಅಂಕೋಲೆ ಕಡ್ಡಿ ಅಂತ ಸಿಗುತ್ತೆ, ಆ ಅಂಕೋಲೆ ಕಡ್ಡಿಯನ್ನು ಅದರ ಮೇಲೆ ಹಾಕಿ ಅಂತಲ್ಲ ನೀಲಿ ಬಟ್ಟೆ ತೆಗೆದುಕೊಳ್ಳಿ. ನೀಲಿ ಬಟ್ಟೆಯಲ್ಲಿ ಒಂದು ಈ ಫೋಟೋವನ್ನು ಬರೆದು ಅಲ್ಲಿ ಹಾಕಿ ಆಮೇಲೆ ನೀವೇನು ಮಾಡಬೇಕು ಅಂದರೆ ಅಂಕೋಲೆ ಕಡ್ಡಿಯನ್ನು ಹಾಕಬೇಕು. ಇಬ್ರಿಗೂ ಜಗಳ ಆಗಬೇಕು, ಅದಕ್ಕೋಸ್ಕರ 4 ಒಣಮೆಣಸಿನಕಾಯಿಯನ್ನು ಕೂಡ ತೊಟ್ಟನ್ನು ಮುರಿದು ಅದರೊಳಗಡೆ ಹಾಕಬೇಕು. ತೊಟ್ಟನ್ನು ಮುರಿಬೇಕು ಮತ್ತು ಅದನ್ನು ಮೆಣಸಿನಕಾಯಿನೂ ಮುರಿದು ಒಳಗಡೆ ಹಾಕಬೇಕು. ಹಾಕ್ಬಿಟ್ಟು ನೀವೇನು ಮಾಡೋದು ನೀಲಿ ಬಟ್ ಇದನ್ನು ಗಂಟನ್ನು ಕಟ್ಟಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಅಂಕೋಲೆ ಕಡ್ಡಿಯನ್ನು ಇದು ಮಾಡಿಬಿಟ್ಟು ನೀವು ಇಡಬೇಕು. ಇದನ್ನು ಸಂಜೆ 1-9 ಗಂಟೆ ನಂತರ ಮಾಡಿ ಫುಲ್ಲು ಸಂಪೂರ್ಣವಾಗಿ ಸೂರ್ಯ ಮುಳುಗಿರಬೇಕು. ಆಮೇಲೆ ನೀವೇನು ಮಾಡಬೇಕು ಅಂತ ಒಂದು ಡಬ್ಬ ತೊಗೊಳ್ಳಿ, ಡಬ್ಬದಲ್ಲಿ ಕಡಲೆಕಾಳು ಹಾಕಿ ಕಡಲೆಕಾಳು ಹಾಕ್ಬಿಟ್ಟು ಇದನ್ನು ಇಟ್ಕೊಳ್ಳಿ. ಎಲ್ಲಿ ಇಟ್ಕೊಳ್ಳಿ? ಕಡಲೆಕಾಳು ಡಬ್ಬದೊಳಗಡೆ ಇಟ್ಬಿಡಿ. 1 ಅಮಾವಾಸ್ಯೆ ಬರೋವರೆಗೂ ಕಾಯಿರಿ.
ಇವಾಗ ನಾಳೆ ನಾಡಿದ್ದು ಅಮಾವಾಸ್ಯೆ ಇದ್ರೂ ಪರವಾಗಿಲ್ಲ, ನಾಳೆ ಅಮಾವಾಸ್ಯೆ ಇದ್ರೂ ಪರವಾಗಿಲ್ಲ, ಒಂದು ಅಮಾವಾಸ್ಯೆ ದಿನ, ಅಮಾವಾಸ್ಯೆ ದಿನ ಅದನ್ನು ತಗೊಂಡೋಗಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವಾಗಲೂ ತೆಗೆದುಕೊಂಡು ಹೋಗಿ ಅದನ್ನು ಸುಟ್ಟಾಕಬೇಕು ಬಟ್ಟೆನ. ಅದೇ ನಿಮ್ಮ ಯಜಮಾನ್ರಿಗೆ ಏನೂ ತೊಂದರೆ ಆಗೋದಿಲ್ಲ, ಅವಳಿಗೇನಾಗಿರುತ್ತೆ ಅವರಿಬ್ಬರು ಮುಂದೆ ದ್ವೇಷ ಬರುತ್ತೆ, ಜಗಳ ಬರುತ್ತೆ, ಅವರಿಬ್ಬರು ದೂರ ಆಗ್ತಾರೆ. ಯಾಕಂದರೆ ಒಂದು ಒಳ್ಳೆಯ ಹೆಣ್ಣುಮಗಳು ಜೀವನನ ಹಾಳು ಮಾಡಬಾರ್ದಲ್ವ, ಆ ಥರ ದೂರ ಆಗುತ್ತೆ. ಆಮೇಲೆ ಆ ಡಬ್ಬನೂ ಆ ಕಡಲೆಕಾಳು ಡಬ್ಬನೂ ಅದರ ಮರದ ಕೆಳಗಡೆ ಹಾಕ್ಬಿಟ್ಟು ಈ ಬಟ್ಟೆಲಿ ಇಟ್ಟಿರ್ತಲ್ಲ ಅಂಕೋಲೆ ಕಡ್ಡಿ ಮತ್ತು ಇನ್ನಿತ್ತು ಈ ವಸ್ತುಗಳು ಅದನ್ನು ನೀವು ಮೆಣಸಿನಕಾಯ್ದೆಲ್ಲ ಸುಟ್ಟಾಕ್ಬಿಟ್ಟು ಒಂದು ಒಂದು ಇಡೀ ಎರಡು ಇಡೀ ಕರ್ಪೂರಕ್ಕೆ ಸುಟ್ಟಾಕ್ಬಿಟ್ಟು ಬಂದ್ಬಿಡಿ, ನೋಡಿ ಯಾವ ರೀತಿ ತುಂಬ ದೂರ ಆಗುತ್ತೆ ಅಂತ ನೀವು ನೋಡಿ. ಅದಕ್ಕೋಸ್ಕರ ಚಂಡಿಕಾ ದೇವಿ ಚಂಡಿಕೇಶ್ವರಿನ ನೆನೆಸ್ಕೊಂಡು ನೀವು ಇದನ್ನು ಮಾಡಿ ಗೊತ್ತಲ್ಲ. ಅದಕ್ಕೆ ಯಾರಿಗೆ ಈ ಒಂದು ಪರಸ್ತ್ರೀ ವ್ಯಾಮೋಹ ಅವ್ರ ಗಂಡ ನಿಮ್ಮ ಯಜಮಾನ್ರಿಗೆ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ದೂರ ಆಗಬೇಕು ಅಂದರೆ ಈ ತಂತ್ರವನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗ್ತಿರ, ತುಂಬ ಒಳ್ಳೆಯದಾಗ್ತಿರ ಅಂತಲ್ಲ. ಓಂ ಚಂಡಿಕಾಯಿ ಸ್ವಾಹ ಅಂತ ಟೈಪ್ ಮಾಡಿ ನಿಮ್ಮ ಹೆಸರನ್ನು ಕಳಿಸಿ, ನಿಮ್ಮ ಯಜಮಾನ್ರ ಹೆಸರನ್ನು ಕಳಿಸಿ, ಖಂಡಿತವಾಗೂ ಕೂಡ ಅವರಿಬ್ಬರು ದೂರ ಆಗೋಗೆ ಸಂಕಲ್ಪವನ್ನು ಮಾಡ್ತೀನಿ. ನಿಮ್ಮ ಸಂಸಾರ ಚೆನ್ನಾಗಿರಬೇಕು, ಅದು ನನ್ನ ಮೂಲ ಉದ್ದೇಶ. ಒಂದು ರೂಪಾಯಿ ತಂದಾಗ ಕಣ್ಣಲ್ಲಿ ನೀರು ಹಾಕಿ ಭಾಳ ಚೆನ್ನಾಗಿ, ಒಂದು ರೂಪಾಯಿ ತಂದ ಅಲ್ಲೆಲ್ಲ ಅವಳಿಗೆ ಕೊಟ್ಬಿಡ್ತಾರೆ, ಮಕ್ಕಳಿಗೆ ಹಸ್ಕೊಂಡಿರ್ತವೆ, ಮಕ್ಳಿಗೆ ಫೀಸ್ ಕಟ್ಟಿರಲ್ಲ, ಮಕ್ಕಳಿಗೆ ಒಂದು ಬಟ್ಟೆ ತಗೊಟ್ಟಿರಲ್ಲ, ಎಲ್ಲ ತೊಗೊಂಡೋಗಿ ಅವಳಿಗೆ ಸುರಿತಾಳೆ ಅಂತಾರೆ. ಹಾಗಾಗಿ ಅದು ಮಾಡ್ಬೋದು, ಒಳ್ಳೆಯದಾಗತ್ತೆ, ಚೆನ್ನಾಗತ್ತೆ, ಅದು ಮಾಡ್ಕೊಳ್ಳಿ ಅಂತಲ್ಲ. ವಿಶೇಷವಂತದ ವಿಚಾರ ಮಾಡ್ಕೊಳ್ಳಿ. ಇನ್ನು ಹಣಕಾಸಿನ ಸಮಸ್ಯೆಯೇನೋ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರಿ. ಜೀವನ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಮತ್ತು ಮುದ್ರಾ ಯೋಗ ಶಿಬಿರ ಇದು ನೀವು ಅಟೆಂಡ್ ಮಾಡ್ತು ಅಂತಂದರೆ ಸಾಕು, ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತೆ. ಮೂರು ಕಾರಣಗಳಿಗೋಸ್ಕರ ನೀವು ಇದನ್ನು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಆ ರೀತಿ ಸಮಸ್ಯೆಗಳು ಬರದೇನಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ರಿಲೇಟಿವ್ಸ್ ಫ್ರೆಂಡ್ಸು ಇವ್ರುಗಳಿಗೆ ಏನಾದ್ರು ಸಮಸ್ಯೆ ಆಗಿತ್ತು ಅಂದರೆ ನೀವು ಈ ತಂತ್ರವನ್ನು ಮಾಡಿ ಅವರೇ ಸಮಸ್ಯೆಗಳನ್ನು ಬಗೆಹರಿಸಿ. ಅದ್ಭುತವಾದಂಥ ತಂತ್ರಗಳನ್ನು ಹೇಳ್ಕೊಡ್ತೀನಿ. ಆ ತಂತ್ರವನ್ನು ಮಾಡ್ತು ಅಂತಂದರೆ ಸಾಕು, ಇದು ಕರ್ಮ ಕಳೆಯುವಂತಹ ಒಂದು ಶಿಬಿರ ಗೊತ್ತಲ್ಲ. ಯಾವುದೇ ಕಾಯಿಲೆ ಇತ್ತು ಅಂತಂದರೆ ಆನ್ ದಿ ಸ್ಪಾಟ್ ನಿಮಗೇನೋ ಮಂಡಿ ನೋವು ಕೈ ನೋವು ಇತ್ತು ಅಂತಂದರೆ ಅಲ್ಲೇ ಕಡಿಮೆ ಆಗುತ್ತೆ, ನೀವು ನೋಡ್ಬೋದು. ನಾನು ಮಾಡಲ್ಲ, ನಿಮ್ಮ ಕೈಲೆ ಮಾಡಿಸ್ತೀನಿ, ಅವ್ರಿಗೆ ಸಮಸ್ಯೆ ಬಗೆಹರಿಯುತ್ತೆ ಅಂತದ್ದು ಅದ್ಭುತವಾದಂಥದ್ದು ಶಿಬಿರ, ಮಿಸ್ ಮಾಡದೆ ಬನ್ನಿ ಗೊತ್ತಲ್ಲ. ಇದು ಮುದ್ರೆ ಹೇಳ್ಕೊಡ್ತೀವಿ, ಬಿ ಪಿ ಶುಗರ್ 2-3 ದಿನದ ನಾರ್ಮಲ್ ಬಂದುಬಿಡುತ್ತೆ, ಮತ್ತು ಥೈರಾಯ್ಡ್ ಮತ್ತು ಟಾನ್ಸಿಲ್ಸು ಕೇವಲ 1.5 ರಿಂದ 2 ತಿಂಗಳ ನಾರ್ಮಲ್, ಗ್ಯಾಸ್ಟ್ರಿಕ್ ಸಮಸ್ಯೆ 7 ದಿನದಲ್ಲಿ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ. 10-15 ದಿನದಲ್ಲಿ ಅಸ್ತಮಾ ಅನ್ನೋದು ಕ್ಯೂರ್ ಆಗುತ್ತೆ. 20-21 ದಿನದ ಪೈಲ್ಸ್ ಮತ್ತು ಪಿಸ್ತುಲಾ ಪ್ರಾಬ್ಲಮ್ಮು ನಿವಾರಣೆ ಆಗ್ತಾ ಬರುತ್ತೆ ಗೊತ್ತಲ್ಲ. ಅಸ್ತಮಾ ನಿವಾರಣೆ ಆಗಿಬಿಡುತ್ತೆ ಮೇಯ್ನಾಗಿ ಗೊತ್ತಲ್ಲ. 1 ತಿಂಗಳೊಳಗೆ ಬೆನ್ನೋವು, ಸೊಂಟ ನೋವು, ಮಂಡಿ ನೋವು, ಆರ್ಥರೈಟಿಸ್ ಮತ್ತು ಸರ್ವಿಕಲ್ ಸ್ಪಾಂಡಲೈಟಿಸ್, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು, ವೈಟ್ ಡಿಸ್ಚಾರ್ಜು, ಫೈಬ್ರಾಯ್ಡ್ಸು, ಮೈಗ್ರೇನು ಎಲ್ಲವೂ ಕೂಡ ನಿವಾರಣೆ ಆಯಿತು. ಅದ್ಭುತವಾದಂಥ ಒಂದು ಶಿಬಿರ, ಮಿಸ್ ಮಾಡದೆ ಬನ್ನಿ ಗೊತ್ತಲ್ಲ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ, ಜೀವನದ ಸಮಸ್ಯೆಗೆ ಮತ್ತು ಆರೋಗ್ಯದ ಸಮಸ್ಯೆಗೆ ಈ ಯಂತ್ರ ಮಂತ್ರ ತಂತ್ರ ಶಿಬಿರ ಗೊತ್ತಲ್ಲ. ಎಂಥ ಶತ್ರುಗಳನ್ನಾರು ನಿಮ್ಮ ಒಂದು ಮುಷ್ಟಿಯಲ್ಲಿ ಇಟ್ಕೋಬೋದು, ಅವ್ರು ಏನೂ ಮಾಡೋಕ್ಕಾಗದೆ ಇರು ವಿಲವಿಲ ಅಂತ ಒದ್ದಾಡಬೇಕು, ಆ ರೀತಿ ಒಂದು ವಿಚಾರವನ್ನು ಒಂದು ತಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಗೊತ್ತಲ್ಲ. ಮತ್ತು ಇನ್ನೊಂದು, ಮನಿ ಮ್ಯಾನೇಜ್ಮೆಂಟ್, ಹೆಂಗೆ ದುಡ್ಡು ಉಳಿಸ್ಬೇಕು, ಹೆಂಗೆ ದುಡ್ಡನ್ನು ಗಳಿಸ್ಬೇಕು ಅಂತ 10-15 ಪಾಯಿಂಟ್ನ ತಿಳ್ಕೊಂಡ್ರೆ ಸಾಕು, ಯಾವ ಯೂನಿವರ್ಸಿಟಿಲೂ ಕೂಡ ಹೇಳ್ಕೊಳ್ಳಲ್ಲ, ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಉಳಿಸ್ಬೋದು, ಎಷ್ಟು ಬೇಕಾದ್ರೂ ದುಡ್ಡನ್ನು ಗಳಿಸ್ಬೋದು, ಯಾವ ಬಿಸ್ನೆಸ್ ಮಾಡೋದು ಕೂಡ ನಿಮಗೆ ದುಡ್ಡು ಲಾಸ್ ಅನ್ನುವಂಥದ್ದೇ ಆಗೋದಿಲ್ಲ ಅಂತ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಅಂತಲ್ಲ. ಯಾವ ಒಂದು ಮೇಯ್ನಾಗಿ ಯಾವ್ಯಾವ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ, ಜಯ ಸಿಗುತ್ತೆ, ಮತ್ತು ನೀವು ಯಾವುದೇ ಕೆಲಸ ಕೈ ಹಾಕಿದ್ರು ಕೂಡ ಸಕ್ಸಸ್, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆಗಳು ಸರಿ ಹೋಗುತ್ತೆ, ಮತ್ತು ಶತ್ರುಬಾಧೆ ನಿವಾರಣೆ ಆಗಿ ನೀವು ಹೇಳ್ದಂಗೆ ಕೇಳ್ತಾರೆ ಗೊತ್ತಲ್ಲ. ನೀವು ಯಾವ ರೀತಿ ಬೇಕಾದ್ರೂ ಅವ್ರನ್ನ ನೀವು ಆಟಾಡಿಸ್ಬೋದು, ಮತ್ತು ಜನಧನ ವಶೀಕರಣ ಆಗುತ್ತೆ, ಎಲ್ಲ ಜನರು ನಿಮ್ಮ ಮಾತನ್ನು ಕೇಳ್ತಾರೆ, ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಾ, ಮತ್ತು ಜೀವನದಲ್ಲಿ ಏನೇನೋ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡೋದೆಲ್ಲ ಸರಿ ಹೋಗುತ್ತೆ, ಮತ್ತು ಮಕ್ಕಳಿಗೆ ಎಜುಕೇಷನ್ಗಂತ ಒದ್ದಾಡ್ತಾ ಇದ್ದೀರ, ಮಕ್ಕಳು ಎಜುಕೇಷನ್ ಚೆನ್ನಾಗ್ತಾ ಬರುತ್ತೆ, ಮತ್ತು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಎಂಥ ಸಮಸ್ಯೆಯನ್ನು ಕೂಡ ಎದುರಿಸುವಂಥ ಒಂದು ಶಕ್ತಿ ಬರುತ್ತೆ. ಎಲ್ಲ ಕರ್ಮಗಳ ಕಳೆದು ಬಿಡ್ತೀವಲ್ಲ, ಆ ಕರ್ಮ ಕಳೆದು ಬಿಡ್ತು ಅಂದರೆ ನಿಮ್ಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ನೀವಾಗಿ ನೀವೇ ತಗೊಳ್ಳಿ. ಜೊತೆಗೆ ಮೇಯ್ನಾಗಿ ಏನಂತಂದರೆ ಆಗ್ನಚಕ್ರ ಆಕ್ಟಿವೇಷನ್ ಆಗುತ್ತೆ, ಮತ್ತು ಶಾಂತಿ ನೆಮ್ಮದಿ ಅನ್ನೋಂಥದ್ದು ಅದ್ಭುತವಾಗಿ ಸಿಗುತ್ತೆ ಅಲ್ಲ. ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಬರುತ್ತೆ. ಶನಿವಾರ ಮತ್ತು ಭಾನುವಾರ ಇರುತ್ತೆ, ನೀವು ಖಂಡಿತವಾಗ್ಲೂ ಕೂಡ 10-4 ಗಂಟೆವರೆಗೂ ಇರುತ್ತೆ, ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ, ಬನ್ನಿ ಅಂತಲ್ಲ. ನಾನು ಹೇಳ್ಕೊಡೋ ತಂತ್ರವನ್ನು ಕೇವಲ 3 ನಿಮಿಷ ಮಾಡಿ, ಇಷ್ಟೇಳಿ 10-15 ನಿಮಿಷ 3 ನಿಮಿಷ ನಾನು ಹೇಳುತ್ತೆ ಪ್ರತಿನಿತ್ಯ ಮಾಡ್ತು ಅಂತಂದರೆ ನಿಮ್ಮ ಸಮಸ್ಯೆಗಳು ಬಗೆಹರಿದೋಗ್ಬಿಡುತ್ತೆ
ಅಷ್ಟು ಪವರ್ಫುಲ್ ಆಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ, ಮಿಸ್ ಮಾಡದೆ ಬನ್ನಿ. ನಿಮ್ಮ ಸಮಸ್ಯೆ ಕಾಯಿಲೆ ಕಸಾಲೆಗಳು ಹೊರಟೋಯ್ತು ಅಂತ ತಿಳ್ಕೊಳ್ಳಿ. ನಂಬರ್ ಒನ್, ನಿಮ್ಮ ಸಮಸ್ಯೆಗಳನ್ನೆಲ್ಲ ಎಲ್ಲ ನಿವಾರಣೆ ಆಗಿಬಿಡುತ್ತೆ, ಮತ್ತು ಎಂಥ ಸಮಸ್ಯೆನಾದ್ರು ಎದುರಿಸೋಂಥ ಶಕ್ತಿ ತಾಕತ್ತು ನಿಮಗೆ ಬರುತ್ತೆ. ಅಷ್ಟನ್ನೇ ಹೇಳ್ತಾ ಹೋಗ್ತೀನಿ ಅಲ್ಲ, ಇದು ಶಿಬಿರದ ವಿಚಾರ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ